ಓಕೆ ಯುವ, ಹೇಳಿ ಇವಾಗ ಏನ್ ಮಾಡ್ಬೇಕು? ನೀವಿಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಆಮೇಲೆ ಒಂದ್ರ ಜೊತೆಗೆ ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗತ್ತೆ. ಸೊ ಬಿ ಕಾಮ್ ಯುವ ಪ್ಲೀಸ್. ಈಗಿರೋ ಒಂದ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕಾಗ್ತಿಲ್ಲ, ನೀವು ಏನೇನೋ ಹೇಳಿ ಹೆದರ್ಸ್ಬೇಡಿ. ಕೂಲ್, ನಾನು ನಿಮ್ಮನ್ನ ಹೆದರ್ಸ್ತಾ ಇಲ್ಲ, ಟೆನ್ಷನಲ್ಲಿ ಕೆಲಸ ಮಾಡಬೇಡಿ ಅಂತ ಹೇಳಿದೆ ಅಷ್ಟೆ. ಈಗೇನಂತ ನಾನು ಹೇಳಲ ಯುವ? ಅದಕ್ಕೆ ತಾನೇ ನಿಮಗೆ ಫೋನ್ ಮಾಡಿರೋದು. ಡೂ ಒನ್ ಥಿಂಗ್, ನಿಮ್ ಕೈಲಿರೋ ಫೈಲ್ನ ಪಕ್ಕಕ್ಕಿಡಿ. ಯಾಕೆ? ಇಡೀ ಹೇಳ್ತೀನಿ. ಇಟ್ಟೆ. ಹ್ಮ್, ಗುಡ್ ಗರ್ಲ್. ಈಗ ನಿಧಾನಕ್ಕೆ ಬ್ರೀದ್ ಇನ್, ಬ್ರೀದ್ ಔಟ್ ಮಾಡಿ. ಯುವ, ಏನ್ ಹೇಳ್ತಿದ್ದೀರಾ ನೀವು? ನೀವು ಮಾಡಿ ಹೇಳ್ತೀನಿ. ಓಕೆ. ಹಾ, ಹೀಗೆ ಇನ್ನು 10 ಟೈಮ್ಸ್ ರಿಪೀಟ್ ಮಾಡಿ. ಲೇ ಅಕ್ಕ, ಏನೇ ಇದ್ನ ನವ್ತಾರ? ಓ, ನಾದ್ನಿ ಬಂದ್ಲ? ಹಲೋ ಯುವ. ಓ, ಭಾವನಾ ಕೊಡಿಲಿ. ಏ ಪಾವನಿ ಬಿಡೆ. ಹೇ, ಮಾತಾಡ್ ಕೊಡ್ತೀನಿ ಕೊಡೆ. ನಾನು ಮಾತಾಡ್ತಿದ್ದೆ ತಾನೆ, ಕೊಡೆ. ಆಮೇಲೆ ಮಾತಾಡ, ನೀನು ಕೊಡಬೇಕ ಕೊಡೆ. ಪಾವನಿ, ಹಲೋ ಹಲೋ ಹಲೋ. ಕಟ್ಟಾಗೋಯ್ತು. ಹೋಗ್ಲಿ ಬಿಡು, ನಿನ್ನ ಹುಡುಗಂಗೆ ನನ್ ಜೊತೆ ಮಾತಾಡೋ ಅದೃಷ್ಟ ಇಲ್ಲ ಅನ್ಸುತ್ತೆ. ಅದ್ಸರಿ, ಏನೇ ಇದೆಲ್ಲ, ಆಫೀಸ್ನ ಮನೆಗೆ ತಂದ್ಬಿಟ್ಟಿದ್ಯಾ? ತುಂಬಾ ಇಂಪಾರ್ಟೆಂಟ್ ಕೆಲ್ಸ ಇತ್ತು ಕಣೆ, ಅದಕ್ಕೆ ತಂದೆ. ಓ ಹೌದಾ, ಹಾಗಿದ್ರೆ ನನ್ ಜೊತೆ ಮಾತಾಡಕ್ ಟೈಮ್ ಇಲ್ವಾ? ಸರಿ ಹೇಳು, ಏನ್ ವಿಷಯ? ನನ್ ವಿಷಯ ಇನ್ನೇನೇ ಇರುತ್ತೆ. ಆ ನನ್ ಮಗ ರಾಮಾಚಾರಿ ಇದಾನಲ್ಲ. ರಾಮಾಚಾರಿನ? ಯಾರೇ? ಅಯ್ಯೋ, ಅವನೊಂದ್ ಬಾಸ್ ಕಣೆ. ಅವನು ಜ್ಞಾಪಿಸ್ಕೊಂಡ್ರೆ ಅವನನ್ನ ತೆಗ್ದು ಮಿಕ್ಸರ್ ಒಳಗಡೆ ಹಾಕಿ ರುಬ್ಬಿಡೋಣ ಅನ್ನೋಷ್ಟು ಕೋಪ ಬರುತ್ತೆ ಗೊತ್ತಾ? ಹ್ಮ್, ಅವರನ್ನ ಆಮೇಲ್ ರುಬ್ಬುವಂತೆ. ಇತ್ತೀಚೆಗೆ ನೀನು ಬಾಸ್ ಬಗ್ಗೆ ತುಂಬಾ ಮಾತಾಡ್ತಿರ್ತೀಯ ಅಂತ ಅಮ್ಮನೂ ಅಜ್ಜಿನೂ ಹೇಳ್ತಿದ್ರು. ಏನ್ ವಿಷಯ? ಲೇ ಅಕ್ಕ, ನೀನು ಅವ್ರ ಜೊತೆ ಸೇರ್ಕೊಂಡು ಲೂಸ್ ತರ ಆಡ್ಬೇಡ. ನಾನ್ ಯಾವಾಗ್ಲೂ ಅವನ್ ಬಗ್ಗೆ ಮಾತಾಡ್ತಿರ್ತೀನಿ ಅಂದ್ರೆ ಅವ್ನ್ ನನ್ಗೆ ಎಷ್ಟು ಟಾರ್ಚರ್ ಕೊಡ್ತಿರ್ಬೇಡ, ನೀನ ಯೋಚನೆ ಮಾಡು. ಪಾವನಿ, ಅಷ್ಟು ಚಿಕ್ಕ ವಯಸ್ಸಿಗೆ ಒಂದ್ ಕಂಪ್ನಿನ ಕಟ್ಟಿ ಬೆಳೆಸಿ ಅಷ್ಟು ದೊಡ್ಡ ಮಟ್ಟಕ್ಕೆ ತರೋದು ಚಿಕ್ಕ ವಿಷಯ ಅಲ್ಲ ಕಣೆ. ಹ್ಮ್, ಅವ್ರು ಅಷ್ಟು ಸ್ಟ್ರಿಕ್ಟ್ ಆಗಿರೋದಕ್ಕೆ ಇವತ್ತು ಅಷ್ಟು ದೊಡ್ಡ ಅಚೀವರ್ ಆಗಿರೋದು ಅಪ್ಪನ್ ತರ. ಅಪ್ಪ ಯಾವಾಗ್ಲೂ ಮುಖ ಗಂಟಾಕೊಂಡಿರಲ್ಲ, ಅಪ್ಪ ಜೋವಿಯಲ್ಲಾಗಿರ್ತಾರೆ ಕಣೆ. ಅದು ಮನೇಲಿ, ಆಫೀಸಲ್ಲ. ನಿಮ್ ಬಾಸ್ ಕೂಡ ಮನೇಲಿ ಜೋವಿಯಲ್ಲಾಗಿರ್ಬೋದು ಅಲ್ವಾ? ಹೌದಾ, ಹಾಗಂತ್ಯ? ಹ್ಮ್, ಹೌದು. ನೀನ್ ಎಲ್ಲೇ ಕೆಲ್ಸಕ್ ಹೋದ್ರು ಇದೆಲ್ಲ ಇದ್ದಿದ್ದೆ. ಸೊ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಹೋಗು, ಹೋಗ್ ಮಲ್ಕೋ. ಓಕೆ. ತಾವೇನು, ಇವತ್ ಮಲ್ಗೋ ಪ್ರೋಗ್ರಾಮ್ ಇದೆಯೋ ಇಲ್ವೋ? ಹೇಳಿದ್ನಲ್ಲ, ಇಂಪಾರ್ಟೆಂಟ್ ಕೆಲ್ಸ ಇದೆ ಅಂತ, ಮುಗಿಸ್ಲೇಬೇಕು. ಸರಿ, ಬೇಗ ಮುಗಿಸಿ ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್.
ದೇವಕಿ, ಅಂತೂ ಎಲ್ಲರೂ ಅವ್ರವ್ರ ಕೆಲ್ಸಕ್ಕೆ ಕಳಿಸ್ ಬಂದೆ ಅನ್ನು. ಹೂಮಾ, ಈಗ ನಮ್ಮ ಕೆಲ್ಸಕ್ಕೆ ಜಾಯಿನ್ ಆಗ್ಬೇಕು. ಆ ಕನಸು ಕೌಸಲ್ಯ ಫೋಟೋ ಬೀಳು ಹಾಗಾಗಿದ್ದು, ನಾನು ಎದ್ದು ಹೋಗಿದ್ದು, ಉಪಚಾರ ಮಾಡಿದ್ದು, ಅದೀಗ್ಲೂ ಕಾಡ್ತಾ ಇದೆ. ದೇವಕಿ, ಪ್ರಾರ್ಥನಾನ ಆನಂದ ಎತ್ಕೊಂಡು ಹೋಗಿ ಕಾಳಜಿ ಮಾಡ್ದ ಅಂತ ಹೇಳಿದೆಯಲ್ಲ, ದೇವಕಿ ದೇವಕಿ ಅಮ್ಮ ಏನು ಯೋಚನೆ ಮಾಡ್ತಾ ಇದೀಯ? ಅಮ್ಮ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ಹೇಳಮ್ಮ, ಅದ್ಯಾಕೆ ಸಂಕೋಚ? ಅಮ್ಮ, ನಿನ್ನೆಯಿಂದ ಯಾಕೋ ನಿಮ್ಮ ಮಗ ಒಂಥರ ಇದ್ದಾರಮ್ಮ. ಒಂಥರ ಅಂದರೆ? ಅದು ಕನಸಿನಲ್ಲಿ ಕೌಸಲ್ಯ ಅಕ್ಕನ ಫೋಟೋ ಜರಗ್ದಾಗಾಯ್ತಂತೆ. ಮುಂದೆ ಏನಾದರೂ ಸಮಸ್ಯೆ ಬರೋದಕ್ಕೆ ಮುನ್ಸೂಚನೆ ಇರ್ಬೋದು ಅಂತ ತುಂಬಾ ಗಾಬರಿ ಮಾಡ್ಕೊಂಡಿದ್ದಾರಮ್ಮ. ನಂಗೆ ಯಾಕೋ ಇವರು ವಿಷಯ ಹೇಳಿದಾಗಿಂದ ಅದೇ ಯೋಚನೆ ಕಾಡ್ತಿದ್ಯಮ್ಮ. ಹಾಗೇನು ಆಗಲ್ಲಮ್ಮ, ಯಾಕೆ ಯೋಚನೆ ಮಾಡ್ತೀಯ? ನೋಡು, ಬಿತ್ತೋ ಬೀಜ ಎಲ್ಲ ಫಲ ಕೊಡಲ್ಲ, ಬೀಳೋ ಕನಸೆಲ್ಲ ನಿಜ ಆಗಲ್ಲ. ನೀನು ನಿಶ್ಚಿಂತೆಯಿಂದ ಇರು. ನಿನಗಷ್ಟು ಆತಂಕ ಇದ್ರೆ ಏನೂ ಆಗೋದು ಬೇಡಪ್ಪ ಅಂತ ದೇವ್ರ ಮುಂದೆ ಒಂದು ತುಪ್ಪದ ದೀಪ ಹಚ್ಚೋಗಮ್ಮ. ಸರಿಮ್ಮ. ಆದರೂ ಇದೇನಾದರೂ ಕೆಟ್ಟ ಸೂಚನೆನೇ ಇರ್ಬೋದೇನಮ್ಮ? ಪ್ರಾರ್ಥನಾ, ಕೆಲವೊಂದು ಬಿಲ್ಸ್ ಫೈಲ್ ಕೂಡ ಚೆಕ್ ಮಾಡಬೇಕು, ಯಾಕೆಂದ್ರೆ ಬಿಲ್ಲು ಫೇಕ್ ಆಗಿದ್ರು ಕೂಡ ಪ್ರಾಬ್ಲಮ್ ಆಗತ್ತೆ. ಯುವ, ಇಲ್ಲೇ ಇದೆ ಫೈಲು, ನಾನು ಇನ್ನೂ ಎರಡು ಫೈಲ್ ಚೆಕ್ ಮಾಡಬೇಕು, ಮಾಡಿಬಿಡ್ತೀನಿ. ಪ್ರಾರ್ಥನಾ, ಎಲ್ಲ ಕೆಲಸ ಆಯ್ತೇನಮ್ಮ? ಆಲ್ಮೋಸ್ಟ್ ಆಗಿದೆ ಅಂಕಲ್, ಇವತ್ತಾಗ್ಬಿಡುತ್ತೆ. ಯುವ, ತಗೊಳ್ಳಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ದೇವ್ರೆ, ನಿನ್ನೆ ಆ ಕನಸು ಬಿದ್ದಾಗಿಂದ ನಮ್ಮ ಯಜಮಾನರು ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ. ನನಗಂತೂ ಅವ್ರನ್ನ ಈ ರೀತಿ ನೋಡೋಕ್ಕಾಗ್ತಿಲ್ಲ. ಇದು ಬರೀ ಕನಸೋ ಇಲ್ಲ ಏನಾದರೂ ಕೆಟ್ಟ ಸೂಚನೆನೋ ನನಗೆ ಒಂದೂ ಗೊತ್ತಾಗ್ತಿಲ್ಲ. ಏನು ಅನಾಹುತ ಆಗದೇ ಇರೋ ಹಾಗೆ ನೋಡ್ಕೊತಂದೆ. ನಿನ್ನನ್ನೇ ನಂಬಿದ್ದೀನಿ, ದಯವಿಟ್ಟು ಕಾಪಾಡು ತಂದೆ.
ಪರಮೇಶ್ ಸರ್, ಇವ್ರು ಯಾಕ್ರಿ ಇಲ್ಲಿ ಬಂದಿದ್ದಾರೆ? ಸರ್, ಅದು ನಿಮ್ಮನ್ನ ಕೇಳ್ತಿರೋದು. ಸರ್ ಮುಚ್ಚೋ ಬಾಯಿ. ಸರ್ ಸ್ವಲ್ಪ ನನ್ನ ಮಾತು ಕೇಳಿ. ಪ್ರಾರ್ಥನಾ ಅವ್ರು ಇಲ್ಲಿ ಬಂದಿರೋದು ನಿಮ್ಮ ಸಿ ಎ ಅಸಿಸ್ಟೆಂಟ್ ಆಗಿ, ಮತ್ತು ನಾನಿಲ್ಲಿ ಬಂದಿದ್ದು ಅಕೌಂಟ್ಸಲ್ಲಿ ಏನೋ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು, ಅದನ್ನ ಕ್ಲಿಯರ್ ಮಾಡೋಕೆ ಬಂದೆ. ಸರ್ 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 ಬಿಡಿ ಸರ್, ಅವ್ರು ನಿಮ್ಗೆ ಹೆಲ್ಪ್ ಮಾಡಕ್ಕೆ ಅಂತ ಬಂದ್ರೆ ನೀವೇ ಅವ್ರನ್ನ ಆಚೆ ತಪ್ತಿದ್ದೀರಾ? ಏಯ್, ನಿಮ್ಮಂತವರಿಂದ ಹೆಲ್ಪ್ ತಗೊಂಡು ನಾನು ಉದ್ಧಾರ ಆಗ್ಬೇಕಾಗಿಲ್ಲ. ಗೆಟ್ ಲಾಸ್ಟ್ ಯು ಬ್ಲಡಿ. ಸರ್ ಸರ್ ಬಿಡಿ ಸರ್, ಪ್ಲೀಸ್ ಅಪ್ಪ ಸರ್, ಸರ್ ಪ್ಲೀಸ್ ಸರ್ ಬಿಡಿ. ನಿಮ್ಗೆ ಸ್ವಲ್ಪನು ಮನುಷ್ಯತ್ವನೇ ಇಲ್ವಾ ಸರ್? ನಿಮ್ ಸ್ವಂತ ಮಗಳನ್ನೇ. ಏಯ್, ಜಸ್ಟ್ ಶಟ್ ಅಪ್, ಗೆಟ್ ಲಾಸ್ಟ್. ನಾವೇನು ಹೊರಟೋಗ್ತೀವಿ ಸರ್, ಆದ್ರೆ ಒಂದ್ ತಿಳ್ಕೊಳ್ಳಿ, ಯು ಆರ್ ಇನ್ ಸೀರಿಯಸ್ ಟ್ರಬಲ್. ನಿಮ್ ಹಳ್ಳನ ನೀವೇ ತೋಡ್ಕೊಂಡು ಅದ್ರಲ್ಲಿ ನೀವೇ ಬೀಳಕ್ಕೆ ರೆಡಿ ಆಗ್ತಾ ಇದ್ದೀರಾ. ಇವಳು ನನ್ನ ಆಫೀಸಿಗೆ ಕಾಲಿಟ್ಟಿದ್ದಾಳೆ ಅಂದ್ಮೇಲೆ ಏನೋ ಟ್ರಬಲ್ ಆಗೇ ಆಗುತ್ತೆ ಅಂತ ನನಗೆ ಚೆನ್ನಾಗ್ ಗೊತ್ತು. ನೀವಿನ್ ಒಂದ್ ನಿಮಿಷ ಇಲ್ಲಿದ್ರೆ ನಾನು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಔಟ್. ಅಪ್ಪ ಪ್ರಾರ್ಥನಾ, ಪ್ಲೀಸ್ ಪ್ಲೀಸ್. ಯುವ ಅಪ್ಪ, ಯುವ ಅಪ್ಪ, ಅಪ್ಪ. ಅವ್ರನ್ನ ಸೇವ್ ಮಾಡಕ್ತಾನೆ ನಾವ್ ಇಷ್ಟೊಂದೆಲ್ಲ ಟ್ರೈ ಮಾಡಿದ್ದು, ಬಟ್ ನಿಮಗೆ ಸಿಕ್ಕಿದ್ದೇನು? ಅಪ್ಪ ಬನ್ನಿ ಪ್ರಾರ್ಥನಾ, ಪ್ಲೀಸ್. ಪ್ರಾರ್ಥನಾ ಪ್ಲೀಸ್ ಬನ್ನಿ ಬನ್ನಿ ಬನ್ನಿ. ಯಾಕ್ರಿ ನನ್ನ ಫಾಲೋ ಮಾಡ್ತಿದ್ದೀರಾ ಸರ್?
ನೀವ್ ನಮ್ ಬಾಸ್ ಅಂದ್ಮೇಲೆ ನಿಮ್ಮನ್ ಫಾಲೋ ಮಾಡ್ಲೇಬೇಕಲ್ವಾ ಸರ್? ಶಟ್ ಅಪ್! ನಿಮ್ಮನ್ ಯಾರಿಲ್ ಬರಕ್ ಹೇಳಿದ್ದು? ಸರ್, ಕೆಲ್ಸ ಇಲ್ಲಿದೆ ಅಂದ್ಮೇಲೆ ಇಲ್ಲಿಗೆ ಬರ್ಬೇಕು ಅಲ್ವಾ ಸರ್? ಹನುಮ ಸಾ, ಇವ್ರಿಗೆ ಆಫೀಸ್ಗೆ ಹೋಗಕ್ ಹೇಳಿಲ್ವಾ? ಸಾ, ಹೇಳ್ಬೇಕು ಅಂತಾನೆ ಇದ್ದೆ. ಅಷ್ಟರಲ್ಲಿ ಬೆಕ್ಕಡ್ಡ ಬಂತ? ಎಕ್ಸಾಕ್ಟ್ಲಿ ಸಾ. ಹೌ ಡು ಯು ನೋ ಸಾ? ಹನುಮ ಸರ್, ನನ್ ಮೇಲಿರೋ ಕೋಪನ ಪಾಪ ಇವ್ರ ಮೇಲೆ ಯಾಕೂ ತೋರಿಸ್ತೀರಾ ಸರ್? ಐ ಆಮ್ ವೆರಿ ಸಾರಿ ಸರ್, ಮತ್ತೆ ಇನ್ನೊಂದ್ಸಲ ಹೀಗಾಗಲ್ಲ. ದಟ್ಸ್ ಓಕೆ. ಇಲ್ಲಿ ನಿಮ್ಗೆ ಒಳಗೆ ಎಂಟ್ರಿ ಇಲ್ಲ. ಐ ವಿಲ್ ಫಿನಿಶ್ ದ ಮೀಟಿಂಗ್ ಅಂಡ್ ಕಮ್ ಬ್ಯಾಕ್. ನೀವು ಇಲ್ಲೇ ವೇಟ್ ಮಾಡಿ. ಓಕೆ ಸರ್. ಹೋಗ್ ಹೋಗು ನನ್ ಮಗ್ನೆ. ನನ್ಗೆ ನೋ ಎಂಟ್ರಿನಾ? ನಾನಿಲ್ದೆ ಈ ನಿನ್ ಮೀಟಿಂಗ್ ಅದ್ ಹೇಗ್ ನಡೆಯುತ್ತೆ ಅಂತ ನಾನು ನೋಡ್ತೀನಿ. ಪ್ರಾರ್ಥನಾ, ಪ್ಲೀಸ್ ಅಳ್ಬೇಡಿ ಪ್ರಾರ್ಥನಾ, ನನ್ ಮನ್ಸಿಗೆ ತುಂಬಾ ನೋವಾಗತ್ತೆ. ಯುವ ಅಪ್ಪ ನನ್ನ ಪ್ಲೀಸ್ ಅಳ್ಬೇಡಿ. ನಿಮ್ಮಪ್ಪನ ಬಗ್ಗೆ ಗೊತ್ತಿರೋದೇ ಅಲ್ವಾ, ಮತ್ ಯಾಕೆ ನಿಂತ್ಕೋತೀರಾ? ಐ ಟಿ ರೇಡ್ ಆದ್ರೆ ಅಪ್ಪಂಗೆ ಪ್ರಾಬ್ಲಮ್ ಆಗತ್ತಲ್ವಾ ಯುವ? ಅಪ್ಪ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡ್ ಬಿಡ್ತಾರೆ ಯುವ. ಈಗೇನ್ ಮಾಡೋದು? ಅವರನ್ನ ಹೇಗ್ ಕಾಪಾಡೋದು? ಹಲೋ ಸರ್. ಹೈ. ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಐ ಆಮ್ ವೆರಿ ಹ್ಯಾಪಿ ಅಂಡ್ ಎಕ್ಸೈಟೆಡ್ ನಿಮ್ಮಂತ ದೊಡ್ಡ ಕಂಪ್ನಿ ನಮ್ ಜೊತೆ ಟೈ ಅಪ್ ಆಗ್ತಿರೋದಕ್ಕೆ. ಥ್ಯಾಂಕ್ ಯು ಸರ್. ಐ ಆಮ್ ಡ್ಯಾಮ್ ಶೋರ್ ನಿಮ್ಮಿಂದ ನಮ್ಮ ಕಂಪ್ನಿ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಸರ್, ನಾನೇನಾದರೂ ತುಂಬ ಮಾತಾಡ್ತಾ ಇದ್ದೀನಾ? ನಥಿಂಗ್, ಬಟ್ ಸಮಥಿಂಗ್ ಇಸ್ ರಾಂಗ್ ಅನಿಸ್ತಾ ಇದೆ. ಪ್ಲೀಸ್ ಲೆಟ್ ಮೀ ನೋ ಸರ್. ಅದು ನಮ್ ಬಾಸ್ಗೆ ಜಾಸ್ತಿ ಮಾತಾಡೋದ್ರೆ ಇಷ್ಟ ಆಗಲ್ಲ. ಓ ದಟ್ಸ್ ಗ್ರೇಟ್ ಸಾರಿ ಸರ್ ಯು ಪ್ರೊಸೀಡ್. ಲ್ಯಾಪ್ಟಾಪ್ ಓಪನ್ ಮಾಡ್ತೀಯಾ? ನನ್ ಮಗ್ನೆ ಮಾಡು ಮಾಡು. ನಿನ್ ಪ್ರೆಸೆಂಟೇಷನು ಅಲ್ಲಿ ಆಬ್ಸೆಂಟ್ ಆಗಿದೆ, ಇಲ್ಲಿ ಪ್ರೆಸೆಂಟ್ ಆಗಿದೆ. ಸರ್, ನೀವು ಪ್ರೆಸೆಂಟೇಷನ್ ಕೊಡಕ್ಕೂ ಮುಂಚೆ ನಮ್ಮ ರೆಸ್ಟೋರೆಂಟ್ದು ಸಿಗ್ನೇಚರ್ ಡಿಶ್ ಟ್ರೈ ಮಾಡಿ ಪ್ಲೀಸ್. ನೋ, ದಟ್ಸ್ ಓಕೆ. ಮೊದಲು ಕೆಲಸ ಮುಗಿಸೋಣ, ಆಮೇಲೆ. ಪ್ಲೀಸ್ ಸರ್, ಇಟ್ಸ್ ಮೈ ರಿಕ್ವೆಸ್ಟ್. ಮಹೇಶ್, ಪ್ಲೀಸ್ ಗೆಟ್ ಅವರ್ ಸಿಗ್ನೇಚರ್ ಡಿಶ್. ಈಗ ನಿಮ್ಮಪ್ಪ ಆಫೀಸಲ್ಲಿ ಅಷ್ಟು ಜನರ ಮುಂದೆ ನಿಮ್ಗೆ ಅವಮಾನ ಮಾಡಿದ್ರು, ಆದರೂ ಅವ್ರ ಬಗ್ಗೆನೆ ಯೋಚನೆ ಮಾಡ್ತಿದ್ದೀರಾ? ಯು ಆರ್ ರಿಯಲಿ ಗ್ರೇಟ್. ಅದಕ್ಕೆ ನೀವು ಅಂದರೆ ನನಗೆ ತುಂಬ ಇಷ್ಟ. ಅಳ್ಬೇಡಿ ಪ್ಲೀಸ್. ಇಲ್ಲ ಯುವ, ನಿಮಗೆ ಗೊತ್ತಿಲ್ಲ, ಹುಟ್ಟಾನೆ ಎನ್ನತ್ತ ದೃಷ್ಟೆ ನಾನು ನನ್ನ ಕಾಲಿಟ್ ಕಡೆ ಉದ್ಧಾರ ಆಗಲ್ಲ. ಯಾರು ಹೇಳಿದ್ರು ನೀವು ನತ್ತ ದೃಷ್ಟೆ ಅಂತ?
ನೀವು ಮಹಾಲಕ್ಷ್ಮಿ, ನಮ್ಮನೆ ಗೃಹಲಕ್ಷ್ಮಿ, ನನ್ನ ಬಾಳಿನ ಅದೃಷ್ಟ ದೇವತೆ ನೀವು. ಯುವ ದಯವಿಟ್ಟು ಅಳೋದು ನಿಲ್ಲಿಸಿ, ಎಷ್ಟು ಹೇಳಿದ್ರು ಅಳ್ತಾನೆ ಇದ್ದೀರಲ್ಲ, ನೀವು ಅತ್ತಷ್ಟು ನನ್ನ ಮನಸ್ಸಿಗೆ ನೋವಾಗತ್ತೆ. ಗುಡ್, ಬನ್ನಿ ಒಳಗೆ ಹೋಗೋಣ.